1975 इंदिरा गांधी दुराडळितद विरुद्ध एमर्जेंसी विरुद्ध होराटवन्न माडि ಒಂದು ತಿಂಗಳ ಕಾಲ ಜೈಲು ಅನುಭವಿಸಿದೆ ನಾನು. ಅದೇ ರೀತಿ ಹುಬ್ಬಳ್ಳಿಯ ಈದ್ಗಾ ಮೈದಾನ ಹೋರಾಟದಲ್ಲಿ ಯಡಿಯೂರಪ್ಪನವರ ಜೊತೆ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀನಿ. 20 ವರ್ಷ ಪಾರ್ಟಿಯ ವಿವಿಧ ಸಂಘಟನೆಗಳಲ್ಲಿ ಜಿಲ್ಲಾಧ್ಯಕ್ಷನಾಗಿ ರಾಜ್ಯದ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಇದೆಲ್ಲ ಪರಿಗಣನೆ ಮಾಡಿ ನನ್ನನ್ನು ಬೈ ಎಲೆಕ್ಷನ್ ನಲ್ಲಿ ಉತ್ತರಳ್ಳಿ ಸುಮಾರು 9 ಲಕ್ಷ ಮತದಾರರಿದ್ದಂತ ಉತ್ತರಳ್ಳಿ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಬಿಜೆಪಿ ನನಗೆ ಅವಕಾಶ ಮಾಡಿಕೊಟ್ಟರು, ಗೆಲುವನ್ನು ತಂದುಕೊಟ್ಟಿದ್ದಾರೆ. ಅದಾದ ನಂತರ ನಿರಂತರವಾಗಿ ಉತ್ತರಳ್ಳಿ ಮತ್ತು ಪದ್ಮನಾಭನಗರದ ಜನ 7 ಬಾರಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಒಂದೇ ಪಾರ್ಟಿ, ಒಂದೇ ಸಿಂಬಲ್, ಒಂದೇ ಸಿದ್ಧಾಂತ, ಈ ಅಡಿಯಲ್ಲಿ ನಾನು 7 ಬಾರಿ ನಾನು ಗೆದ್ದಿದ್ದೀನಿ. ನನ್ನನ್ನು ಆಯ್ಕೆ ಮಾಡಿದಂತ ಪದ್ಮನಾಭನಗರದ ಜನತೆಗೆ, ಉತ್ತರಳ್ಳಿ ಜನತೆಗೆ, ಇವತ್ತು ನನಗೆ ಈ ಅವಕಾಶವನ್ನು ಕೊಟ್ಟಂತ ನಮ್ಮೆಲ್ಲ ಶಾಸಕರು ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಮ್ಮ ಕೊಟ್ಟಿರುವಂತ ಜವಾಬ್ದಾರಿ ನಮ್ಮಿಬ್ಬರಿಗೂ, ವಿಜಯೇಂದ್ರ ಅವರಿಗೆ ನನಗೆ ಇಬ್ಬರಿಗೂ ಕೂಡ ಹೊಸ ಜವಾಬ್ದಾರಿ. ಇಬ್ಬರು ಕೂಡ ಪಾರ್ಟಿಯ ಸಂಘಟನೆಯಲ್ಲಿ ಬೆಳೆದಂತವರು. ನಾವಿಬ್ಬರು ಪ್ರಾರಂಭದಿಂದನೂ ಪರಿವಾರದ ಸಂಘಟನೆಗಳಲ್ಲಿ ನಾವು ಕೆಲಸ ಮಾಡಿದಂಥವ್ರು. ಆದ್ರಿಂದ ನಾವಿಬ್ಬರು ಒಂದು ರೀತಿ ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ಜೋಡೆತ್ತುಗಳಾಗಿ ಕೆಲಸ ಮಾಡೋ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವಂತ ಒಂದು ಟಾಸ್ಕ್ ಅನ್ನು ಲೋಕಸಭೆಯಲ್ಲಿ 28ಕ್ಕೂ 28 ಸ್ಥಾನಗಳನ್ನು ಗೆಲ್ಲುವಂತಹ ಟಾಸ್ಕ್ ಅನ್ನು ಕೇಂದ್ರದ ನಾಯಕರು ನಮಗೆ ನೀಡಿದ್ದಾರೆ. ಸೊ ಈ ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡು ಇಡೀ ರಾಜ್ಯದಲ್ಲಿ ಯಾವ ರೀತಿ ಯಡಿಯೂರಪ್ಪನವರು ರೈತ ನಾಯಕರಾಗಿ ಇಡೀ ರಾಜ್ಯವನ್ನು ಸುತ್ತುತ್ತಾ ಇದ್ರು, ಅದೇ ರೀತಿ ನಾವಿಬ್ಬರೂ ಕೂಡ ಇಡೀ ರಾಜ್ಯವನ್ನು ಸುತ್ತ ಮುಖಾಂತರ ಬಿಜೆಪಿಯನ್ನು ಇನ್ನೂ ಶಕ್ತಿಶಾಲಿಯಾಗಿ ಮಾಡುವಂತಹ ಕೆಲಸ ನಾವು ಮಾಡ್ತೀವಿ. ನಮಗಿರುವಂತಹ ಚಾಲೆಂಜ್ ವಿಧಾನಸಭೆ ಒಳಗಡೆ ಇವತ್ತು ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ದೇಶದ ಇತಿಹಾಸದಲ್ಲಿ ಯಾವ ಸರ್ಕಾರನೂ ಕೂಡ ಬಂದಂತ ಸರ್ಕಾರ 1 ವರ್ಷ ಹನಿಮೂನ್ ಪೀರಿಯಡ್ ಇರುತ್ತೆ. 1 ವರ್ಷ ಯಾರು ಆಪಾದನೆಗಳನ್ನು ತೆಗೆದುಕೊಳ್ಳಲ್ಲ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಂದಂತದಿಂದಲೇ ಪ್ರಾರಂಭದಲ್ಲೇ ಅಂಗಡಿ ಓಪನ್ ಮಾಡಿಬಿಟ್ಟಿದ್ದಾರೆ, ಟ್ರಾನ್ಸ್ಫರ್ ದಂಧೆ ಅಂಗಡಿಗಳನ್ನು ಓಪನ್ ಮಾಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.